ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ನನಗೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಅರ್ಥ ಆಗ್ತದೆ. ಸಿದ್ದರಾಮಯ್ಯನವ್ರು ನೋಡ್ಬೇಕು, ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತಕ್ಕಂಥ ಭಾವನೆ ಇದೆ. ಆದರೆ ಇದು ಚುನಾವಣೆ ಸಂದರ್ಭ, ಇದು ಮುಗಿಸ್ಕೊಂಡು ಇನ್ನೂ ಎರಡು ಮೂರು ಕಡೆ ಹೋಗ್ಬೇಕಾಗುತ್ತೆ, ಹೆಲಿಕಾಪ್ಟರ್ ಹೋಗ್ಬೇಕಾಗುತ್ತೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಹೆಚ್ಚು ನಾನು ಮಾತಾಡಕ್ ಹೋಗೋದಿಲ್ಲ. ನನಗೆ ಇವತ್ತು ಅತ್ಯಂತ ಸಂತೋಷ ಆಗಿದೆ, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇಷ್ಟು ಸಂತೋಷ ಆಗಿರಲಿಲ್ಲ. ಕಾರಣ ಏನಂದ್ರೆ, ಭದ್ರಾ ಮೇಲ್ದಂಡ ಯೋಜನೆ ಜಾರಿ ತರಿಸ್ಬೇಕು ಅಂತ ಹೇಳಿ ಸಚಿವ ಸಂಪುಟದ ಮುಂದೆ ವಿಚಾರ ಬಂದಾಗ ಸಿದ್ದರಾಮಯ್ಯನವರಿಗೆ ಅಧಿಕಾರಿಗಳು ಹೇಳಿದ್ರು, ಒಬ್ಬ ಮಂತ್ರಿಗೋಸ್ಕರ 6,000 ಕೋಟಿ ಜಾಸ್ತಿ ಕೊಡಕ್ ಆಗೋದಿಲ್ಲ ಸರ್ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಅವರು ಜಯಚಂದ್ರನ ತುಂಬಾ ಬೇಕಾದರು, ಪ್ರಧಾನಮಂತ್ರಿ ಅವರಿಗೋಸ್ಕರ 6,000 ಕೋಟಿ ಅಲ್ಲ 16,000 ಕೋಟಿ ಆದರೂ ಆಗ್ಲಿ ಆ ಯೋಜನೆ ಮಂಜೂರು ಮಾಡಿ ಅಂತಕ್ಕಂತ ಮಾತು ಹೇಳಿದ್ರು. ಅದರ ಪ್ರಯುಕ್ತ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಇವತ್ತು ಬರೆಯೋದಕ್ಕೆ ಸಾಧ್ಯ ಆಗಿದೆ. ತುಮಕೂರು ನಾಲೆ ಅಂತ ಹೇಳಿ ಹೆಸರನ್ನ ಕೊಟ್ಟಂತವರು ಸಿದ್ದರಾಮಯ್ಯನವರು. ತುಮಕೂರು ನಾಲೆ ಮುಖೇಣ ಸಿರಾಕ್ಕೆ ನೀರು ಬರಕ್ಕೆ ಪ್ರಾರಂಭ ಆಗ್ತದೆ. ಅದರಲ್ಲಿ 65 ಕೆರೆಗಳಿಗಿಂತ ಹೆಚ್ಚು ಕೆರೆಗಳನ್ನ ತುಂಬಿಸೋದಕ್ಕೆ ಸಾಧ್ಯ ಇದೆ. ಅಂದರೆ ಸಿರಾದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳನ್ನು ಕೂಡ ತುಂಬಿಸೋದಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ ಸಿದ್ದರಾಮಯ್ಯನವರ ಸಹಾಯದಿಂದ ಈ ಶಿರಾಕ್ಕೆ ಹರಿದು ಬಂದಿರ್ತಕ್ಕಂಥದ್ದು 4 ಕೋಟಿ MC ನೀರು. ನಾನು ಹೇಳ್ತಾ ಇದ್ದೆ, ಈ ಕ್ಷೇತ್ರವನ್ನ ತ್ರಿವೇಣಿ ಸಂಗಮವನ್ನಾಗಿ ಮಾಡ್ತಾನೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೆ. ಇವತ್ತು ಹೇಮಾವತಿ ಬಂದಿದೆ, 20 ವರ್ಷದಿಂದ ನೀರು ಹರಿತಾ ಇದೆ. ಭದ್ರೆ ಕೆಲವೇ ದಿವಸದಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ, ಆದರೆ ಕಾಮಗಾರಿ ನಿಂತೋಗಿದೆ, ನಡೀತಾ ಇಲ್ಲ. ಎತ್ತಿನ ಮಳೆ ಕಾಮಗಾರಿ ನಡೀತಾ ಇಲ್ಲ. ಆದ ಕಾರಣ ನಾನು 2 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾಗಿಯೂ ಕೂಡ ಇವತ್ತು ಚುನಾವಣೆಗೆ ನಿಲ್ಲಬೇಕು ಅಂತ ಆಸೆ ಪಟ್ಟಿದ್ದ ಕಾರಣ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಈ ಭದ್ರಾ ಮಂದಿರದ ಯೋಜನೆ, ಎತ್ತಿನ ಯೋಜನೆ, 2 ಯೋಜನೆಯ ನೀರನ್ನ ತಂದು ಕೊಟ್ಟು ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅಂತ ತೀರ್ಮಾನ ಮಾಡಿ ಚುನಾವಣೆ ದಯಮಾಡಿ ನಾನು ಹೇಳ್ತೀನಿ, ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಇವತ್ತು ಶಿರಾ ಒಂದು ಪ್ರಮುಖವಾದಂತ ನಗರಿ ಆಗೋದಕ್ಕೆ ಕಾರಣ, ನಾನೊಂದು ಪುಸ್ತಕವನ್ನು ಮಾಡಿಸಿದ್ದೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಂದಿನ ಅವಧಿಯಲ್ಲಿ ಒಟ್ಟು 3,500 ಕೋಟಿ ನನಗೆ ನನ್ನ ಕ್ಷೇತ್ರಕ್ಕೆ ಅಂತ ಬಂದಿತ್ತು. ಅದರ ಪ್ರಯುಕ್ತ ಇವತ್ತು ಶಿರಾ ಪ್ರಮುಖವಾದಂತ ನಗರಿಯಾಗಿದೆ. ಎಲ್ಲರ ಕನಸನ್ನ ಇವತ್ತು ಗೊತ್ತಿರ್ತಕ್ಕಂಥದ್ದು ಅಂದ್ರೆ ಶಿರಾ ಇವತ್ತು ಜಿಲ್ಲೆ ಆಗ್ತದೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಯೋಜನಾ ಇಲಾಖೆ ಇವತ್ತೊಂದು ವರದಿಯನ್ನು ಕೊಟ್ಟಿದ್ದಾರೆ. ಏನಂತ ಅಂದ್ರೆ ಶಿರಾ ಜನಸಂಖ್ಯೆ ಇನ್ನ 7 ವರ್ಷದಲ್ಲಿ 2,30,000 ಮೀರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇದೆಲ್ಲ ಕಾರಣ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಹೇಮಾವತಿಯ ನೀರು ಹರಿದು ಬಂದ ಪ್ರಯುಕ್ತ ಇವತ್ತು ಇಷ್ಟೆಲ್ಲ ಕ್ರಾಂತಿ ಆಗೋದಕ್ಕೆ ಸಾಧ್ಯ ಆಗಿದೆ. ಶಿರಾ ಕೇವಲ ನೀರೇ ಅಲ್ಲ, ಇವತ್ತು ಕೈಗಾರಿಕಾ ಕ್ರಾಂತಿಯಾಗಿ ನಡೀತಾ ಇದೆ. 1,000 ಕೈಗಾರಿಕೆಗಳು ಬರೋದಕ್ಕೆ ಪ್ರಾರಂಭ ಆಗಿದೆ. ಇದಕ್ಕೆ ನನಗೆ ಸಹಾಯ ಮಾಡಿದ್ರು ಅಂದ್ರೆ ಸಿದ್ದರಾಮಯ್ಯನವರು 1,000 ಎಕರೆನ ಅಕ್ವೈರ್ ಮಾಡಿ 280 ಕೋಟಿ ರೂಪಾಯಿ ಕೊಟ್ಟು ಇವತ್ತು ಕೈಗಾರಿಕೆಗಳು ಬರೋದಕ್ಕೆ ಸಾಧ್ಯ ಆಗಿದೆ. ದಯಮಾಡಿ ನಾನು ಹೇಳ್ತಾ ಹೋದ್ರೆ ಸಾಕಷ್ಟು ಆಗ್ತದೆ. ಇವತ್ತು ನಾನು ಒಂದು ಮಾತು ಹೇಳ್ತೀನಿ, ಶಿರಾ ಒಂದು ತುಮಕೂರು ನಂತರ ಒಂದು ಪ್ರಮುಖವಾದಂಥ ನಗರ ಆಗೋದಕ್ಕೆ ಮೂಲ ಕಾರಣಗಳು ಅಂತ ಹೇಳಿದ್ರೆ, ನಾನು ಕೇಳಿದ್ದೆಲ್ಲ ಹಣವನ್ನು ಕೊಟ್ಟವರು ಅಂತ ಹೇಳಿದ್ರೆ ನನ್ನ ಸಹೋದರರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನ ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲದೆ ಇರ್ಬೋದು, ಆದರೆ ಕಳೆದ 15 ವರ್ಷದಿಂದ ನಾನು ಅವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಯಾವತ್ತೂ ಕೂಡ ನಾನು ಅವರು 1 ನಿಮಿಷ ಬಿಟ್ಟು ಅಗಲ್ತಾ ಇಲ್ಲ.
ಮತ್ತು ಅವರು ಸಿದ್ದರಾಮಯ್ಯವರಿಗೆ ಹುಷಾರಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಹುಷಾರಿಲ್ಲ ಅಂದ್ರೆ ಕಡೆಗೈ ನೋವು ಇದೆ. ಆ ಕಾರಣಕ್ಕೋಸ್ಕರ ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಅವ್ರಿಗೆ ಮಾತಾಡ್ತಾರೆ, ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಏನು ಸಂದೇಶ ಕೊಡ್ತಾರೆ, ಏನು ಸಂದೇಶ ಕೊಡ್ತಾರೆ ಅಂತಕ್ಕಂಥದ್ದನ್ನ ಕೇಳುವಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಗೊತ್ತು. ನೀವು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಜನ ಕಾದಿದ್ದೀರಿ, ನಿಮಗೆ ಇವತ್ತು ಸಿದ್ದರಾಮಯ್ಯ ನೋಡಬೇಕು ಅಂತಕ್ಕಂಥ, ನೋಡಿ ಕಣ್ಣು ತುಂಬಬೇಕು ಅಂತಕ್ಕಂಥ ಹಂಬಲ ಇದು ಎಷ್ಟಿದೆ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಅಧಿಕೃತ ಅಭ್ಯರ್ಥಿಯಾಗಿದ್ದೇನೆ. ನನ್ನ ಕಣ್ಣು ಸಂಖ್ಯೆ 2 ಹಸ್ತದ ಮುಂದೆ ಮತವನ್ನು ನೀಡೋದು ಉಂಟೇಣ. ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ನನಗೆ ಜೈವನ್ನು ತಂದುಕೊಡೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದೇ ಬರ್ತದೆ ಅಂತಕ್ಕಂಥದ್ದು ಈಗಾಗಲೇ ಈ ರಾಜ್ಯಾದ್ಯತೆ ಇವತ್ತು ಮಾತಾಡಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ, ಅಧಿಕಾರಕ್ಕೆ ಬಂದು ಕೊಟ್ಟ ಮಾತನ್ನ ಇಟ್ಟಂತ ದೀಟೆ ಹೆಚ್ಚೆಯನ್ನ ಸಾಧಿಸಲೇ ಬರ್ತದೆ, ಸಾಧಿಸಲೇ ಹೋಗ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ತಾವೆಲ್ಲರೂ ಕೂಡ ಸಿದ್ದರಾಮಯ್ಯವರ ಮಾತನ್ನು ಕೇಳಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾಗರಾಜ್ ಯಾದವ್ ಅವರು MLC ಇರೋರು, ಅವರು ಒಂದು 2 ನಿಮಿಷಗಳ ಕಾಲ ಅವ್ರು ಮಾತಾಡ್ತಾರೆ ದಯಮಾಡಿ ಸಾಮಾನ್ಯ ಇರಬೇಕು ಅಂತ ವಿನಂತಿ ಮಾಡ್ತೇನೆ.